ಸನ್ಮಾನ್ಯ ಸಭಾಧ್ಯಕ್ಷೆ, ನಿನ್ನೆ ರಾತ್ರಿ 11:01 ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ. ಅಣಕ್ಕೆ ಒತ್ತಾಯ ಮಾಡ್ತೇನೆ. ನಾನು ಹೇಳ್ತೀನಿ, ನಿನ್ನೆ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು ಇದನ್ನ. ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರ್ತಕ್ಕಂಥ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರೂ ಕೇಳಿರೋದು ಸಾಧ್ಯ ಇಲ್ಲ. ಅತ್ಯಂತ ಕೆಟ್ಟದ ಪದಗಳಿಂದ, ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ ನಿನ್ನ ಮನೆ ಹತ್ರ ಕಳಿಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೇನೆ, ಬೆದರಿಕೆ ಹಾಕ್ತೇನೆ, ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕ್ತೇನೆ. ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಗಲ್ಲಿ ಹಾಕಿರ್ತಕ್ಕಂಥದ್ದು ಅವನು. ಅವನು ರಾತ್ರಿ ಇವತ್ತಾಯ್ತು ಅಂತಂದ್ರೆ ಕುಡ್ದಿ ಮದ ಏರಿದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅವನು ಕ್ಲಬ್ಗಳು ನಡೆಸ್ತಾನೆ, ಬಸವೇಶ್ವರ ಲಿಮಿಟ್ ವ್ಯಾಪ್ತಿನಲ್ಲಿ ಕ್ಲಬ್ಗಳು ನಡೆಸ್ತಾನೆ. ಅಲ್ಲಿ ಬರ್ತಕ್ಕಂಥ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನ ಮಾಡಿದ್ದೇವೆ. ಅವರ ಮೆಡಿಕಲ್ ಸೀಟ್ ಕೊಡ್ತಕ್ಕಂತಿರ್ಬೋದು, ಕೆಲಸ ಕೊಡ್ತಕ್ಕಂತಿರ್ಬೋದು, ನನ್ನಿಂದ ಸಹಾಯವನ್ನ ಪಡೆದಿದ್ದಾರೆ. ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬೆದರ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗಬಹುದು, ಬರೀ ನನ್ನೊಬ್ಬನಿಗೆ ಹಾಕಿಲ್ಲ. ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ, ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ. ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು, ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯನ ಪಡ್ತಾನೆ. ಅಂತವ್ರು ಇದ್ರೆ ಸಮಾಜ ಘಾತಕ ಶಕ್ತಿಗಳು ಹೆಚ್ಚಾಗುತ್ತೆ, ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಾಂಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ. ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳ್ಕೊಂತೇನೆ. ಇಲ್ಲಾಂದ್ರೆ ಯಾವ ಗಳಿಗೆಲ್ಲಾದ್ರೂ ಬೇರೆ ಹುಡುಗರನ್ನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಅಲ್ಲೇ ಮಾಡಿಸ್ತಕ್ಕಂಥ ಸಂಭವ ಇರೋದ್ರಿಂದ ನನಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ಸಭಾಧ್ಯಕ್ಷರೇ. ಮಾಡಿದಿರ, ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ರಾತ್ರಿ 11:00 ಬೆಳಗ್ಗೆ 9:30 ಅವನು ಮನೆಯಲ್ಲಿ ಇದ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು. ಡಿಸಿಪಿ ಅವರು ಮಾಡಿದೆ, ಎಸಿಪಿ ಅವರು ಮಾಡಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ, ಕಂಪ್ಲೇಂಟ್ ತಗೊಂಡ್ರು ನನ್ನಿಂದ. ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದಂಗೆ ಕಾಯ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮನೆ ಒಳಗಡೆ ರೀಚಿಗೆ ಬರೋದಿಲ್ಲ, ನೀವೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಅಂತಕ್ಕಂಥದ್ದ ದಿಮಾಕಿಂತ ಮಾತಾಡಿ 10:00 ಆ ಮನೆಯಿಂದ ಈಚೆ ಬಂದು ಅವನು ಕುಡ್ದು ನೆಶೆ ಎಲ್ಲ ಇಳಿದಾದ್ಮೇಲೆ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು. ಮನೆ ಒಳಗಡೆ ಇದ್ದು ಆಚೆ ಬರೋದಿಲ್ಲ. ಸುಮಾರು 10:00 ಪೊಲೀಸ್ ಅಧಿಕಾರಿಗಳು ಕಾಯ್ದಿದ್ದಾರೆ ಆಚೆಗಡೆ. ಇಂಥವ್ ನೀವು ಸಮಾಜಕ್ಕೆ ಬೇಕಾ? ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು. ಒಂದಷ್ಟು ದಿನ, ಒಂದ್ 6 ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ. ಸರ್, ಮನೆ ಅಧ್ಯಕ್ಷರೇ, ಒಬ್ಬ ಶಾಸಕ ಸದನದಲ್ಲಿ ನನಗೆ ರಕ್ಷಣೆ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಘಟನೆ ಮುಂದುವರಿತಿದೆ ಅಂತಂದ್ರೆ ನೀವು ಶಾಸಕರ ರಕ್ಷಣೆ ಕೊಡಬೇಕಾಗಿರೋದು. ಇವತ್ತು ಸರ್ಕಾರಕ್ಕೆ ತಕ್ಷಣ ಹೇಳಬೇಕು, ಇದರಲ್ಲಿ ಯಾವುದೇ ರಾಜಕಾರಣದ ಮಾತುಕತೆಗಳು ಬೇಡ. ಒಬ್ಬ ಶಾಸಕ ಸದನದಲ್ಲಿ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತಂದ್ರೆ ಯಾರು ಹೊಣೆ? ಸರ್, ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಅವನ್ನ ಅರೆಸ್ಟ್ ಮಾಡಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಏನ್ ಪ್ರಶ್ನೆ ಇದು? ನೋಡಿ, ದಯಮಾಡಲ್ಲ ನೀವು ಸರ್, ಇದನ್ನ ಸರ್ಕಾರ ಯಾರು ಮಾಡ್ಕೋಬೇಡಿ. ತಕ್ಷಣ ಗಮನ ಕೊಡಬೇಕು. ಸೀರಿಯಸ್ ಮಾಡ್ರಿ ಸರ್, ಗಂಭೀರ ವಿಷಯ ಇದೆ. ನಿಮಗೆ ತೊಂದರೆ ಆಗಿದ್ರು ಕೂಡ ನಾನು ನಿಮ್ ಜೊತೆಗೆ ಉತ್ತರ ಕೊಡ್ಲಿ ಸರ್, ಉತ್ತರ ಕೊಡ್ಲಿ ಅಧ್ಯಕ್ಷರೇ. ಆಯ್ತು, ಉತ್ತರ ಅಧ್ಯಕ್ಷರೇ. ಅವ್ನು ಅಂಡರ್ ವರ್ಲ್ಡ್ ಡಾನ್ ಆಯ್ತು ಅಂತ ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ, ಈ ವ್ಯಕ್ತಿಯ ಹೆಸರು